ಈ ಗ್ರಾಮದಲ್ಲಿ ಮಾಡಿದ ಅಡುಗೆಯನ್ನ ಊಟ ಮಾಡಲು ಆಗೋತೇ ಇಲ್ಲ ಇನ್ನು ವಿಪರ್ಯಾಸ ಅಂದ್ರೆ ಗಂಡು ಮಕ್ಕಳಿಗೆ ಹೆಣ್ಣು ಕೊಡೋದೇ ಕಷ್ಟ ಅಷ್ಟೇ ಅಲ್ಲ ಈ ಊರಲ್ಲಿ ಹಬ್ಬ ಮಾಡಿದ್ರೆ ಜನರು ಸಹ ಬರಲ್ಲ ಬಂದ್ರು ಒಂದ ಗಂಟೆನೂ ಇರಲ್ಲ ಯಾವುದಪ್ಪ ಈ ಊರು ಏನ್ ಸಮಸ್ಯೆ ಅಂತೀರಾ ನೋಡಿ ಈ ವರದಿ ಹೆಬ್ಬಾಳು ಗ್ರಾಮದಲ್ಲಿ ಈಗಗಳತ್ತೆ ಕಾರುಬಾರು ಹೆಣ್ಣು ಸಿಗದೆ ಯುವಕರು ತುಂಬಾ ಬೇಜಾರು ಅಪ್ಪ ಹೊರಗೆ ಹೋದ್ರೆ ಸಾಲಗಾರರ ಕಾಟ ಮನೆಗೆ ಬಂದ್ರೆ ಹೆಂಡತಿ ಕಾಟ ಅದರಲ್ಲಿ ಬೇರೆ ಈಗಗಳ ಕಾಟ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಸಾಕಪ್ಪ ಸಾಕು ಈ ನೊಣಗಳ ಕಾಟ ಕುಂತ್ರು ನಿಂತ್ರು ಬಿಡಂಗಿಲ್ಲ ಸರಿಯಾಗಿ ಊಟ ತಿನ್ನೋಕು ಬಿಡಂಗಿಲ್ಲ ಬಾಳಗೆಟ್ಟ ನೊಣಗಳು ದಾವಣಗೆರೆಯ ಹೆಬ್ಬಾಳು ಗ್ರಾಮದಲ್ಲಿ ಜನರಿಗಿಂತ ನೊಣಗಳತ್ತೆ ಕಾಟ ಜಾಸ್ತಿಯಾಗಿದೆ ಅಡುಗೆ ಕೋಣೆ ಆಹಾರ ಪದಾರ್ಥ ಊಟದ ತಟ್ಟೆಯಲ್ಲೂ ನೊಣಗಳೇ ಪ್ರತಿನಿತ್ಯ ನೊಣಗಳ ಕಾಟಕ್ಕೆ ಇಡೀ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ ಗ್ರಾಮದ ಸುತ್ತಲೂ ಕೋಳಿ ಫಾರ್ಮ್ ಹೆಚ್ಚಾಗಿವೆ ಮಳೆಗಾಲ ಶುರುವಾದಂತೆ ನೊಣಗಳ ಕಾಟ ಜಾಸ್ತಿಯಾಗಿದ್ದು ಜನರು ರೋಸಿ ಹೋಗಿದ್ದಾರೆ ವಿಪರ್ಯಾಸ ಅಂದ್ರೆ ನೊಣ ಇರೋ ಈ ಊರಿನ ಹುಡುಗರಿಗೆ ಹೆಣ್ಣು ಕೊಡೋಕೆ ಯಾರೂ ಒಪ್ಪುತ್ತಿಲ್ಲವಂತೆ ಅದೆಷ್ಟೋ ಮದುವೆಗಳು ಕೂಡ ಕ್ಯಾನ್ಸಲ್ ಆಗಿವೆ ಕೋಳಿ ಫಾರಂ ಇರೋದ್ರಿಂದ ನಮಗೆ ಬಹಳ ತೊಂದರೆ ಆಗ್ತದೆ ಯಾಕಂದ್ರೆ ನೊಣಗಳು ಸಿಕ್ಕಾಪಟ್ಟೆ ನೊಣಗಳು ಆಗಿದ್ದಾವೆ ಪ್ಲಸ್ ಇನ್ನೊಂದು ನಮಗೆ ಈ ಬಿಸಿ ಊಟ ಮಾಡ್ತಾರೆ ಮಿಡ್ಲ್ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಅದು ಪಾಪ ಮಕ್ಕಳು ಊಟ ಮಾಡ್ಬೇಕಾದ್ರೆ ಈ ತರ ಕೈ ಅನ್ಕಂತಾನೆ ಊಟ ಮಾಡಬೇಕು ಯಾವ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂದ್ರೆ ಗಂಡು ಮಕ್ಳು ಏನಾರ ಹೋಗಿ ಹೆಣ್ಣು ನೋಡ್ಕೊಂಡ್ಬಂದು ನಾವು ಹುಡುಗರು ಊರಿಗೆ ಬಂದು ಅವ್ರ ಮನೆ ನೋಡಕ್ಕಂತ ಬಂದ್ರೆ ನೊಣಗಳು ನೋಡಿ ಇಲ್ಲಿ ನಮ್ಮೂರಿಗೆ ಎಣ್ಣೆ ಕೊಡ್ಬೇಕು ಕೂಡ ಇಲ್ಲಿ ಊರಿಗೆ ಎಣ್ಣೆ ಕೊಡಬಾರ್ದು ಅನ್ನೋ ಲೆಕ್ಕಕ್ಕೆ ಹೋಗ್ಬಿಟ್ಟಿದೆ ನಮ್ಮ ಊರ ಪರಿಸ್ಥಿತಿ ನಾವು ಯಾವ ಅಭಿನವ ಮಾಡ್ತಾ ಇಲ್ಲ ಆ ಪರಿಸ್ಥಿತಿಲಿ ಇದೆ ನೆಂಟರು ಬರ್ತಾರಾ ನೆಂಟರು ಬಂದು ಕೂಡ ಅವರು ನೊಣ ನೋಡಿ ಎದುರೊಳಗ್ಬಿಡ್ತಾರೆ ಇನ್ನು ನೊಣಗಳ ಕಾಟದಿಂದ ಮನೆಯಲ್ಲಿ ಮಕ್ಕಳು ಮಹಿಳೆಯರು ಬೇಸತ್ತು ಹೋಗಿದ್ದಾರೆ ಮಳೆಗಾಲ ಬೇರೆ ಶುರುವಾಗಿತ್ತು ಇದೀಗ ನೊಣಗಳಿಂದ ರೋಗಗಳು ಹರಡುವ ಆತಂಕದಲ್ಲಿ ಕಾಲ ಕಳೆಯುತ್ತಿದ್ದಾರೆ ಶಾಲೆಯಲ್ಲೂ ನೊಣಗಳಿದ್ದು ಮಕ್ಕಳು ಬಿಸಿಯೂಟ ಮಾಡುವುದು ಕಷ್ಟವಾಗ್ತಾ ಇದೆ ಚಪಾತಿ ಮಾಡಕ್ ಹೋದ್ರು ನೊಣಗಳು ಸರ್ ಏನ್ ಮಾಡಕ್ ಬೇಜಾರಿ ತರಕಾರಿ ಹೆಚ್ಚಿದ್ರಂತರೂ ತರಕಾರಿ ನೀರ್ ನೋಡಾಗ ನೊಣ ಅಂದ್ರೆ ನೊಣ ನೋಡ್ಬಿಡ್ರೆ ಸಾಕು ಹೆಚ್ಚಾಕ ಇಷ್ಟ ಆಗಲ್ಲ ಏನಾದ್ರೂ ಕೇಳಿದ್ರ ಮಕ್ಕಳು ಮಾಡ್ಕೊಡಕ್ ಬೇಜಾರ ಗ್ಯಾಸ್ ಮೇಲೆ ಅಡುಗೆ ಮಾಡಕ್ಕೆ ಅಡುಗೆ ಮೇಲೆ ಒಗಿಗೆ ಬಿದ್ದ್ಬಿಡ್ತಾವ ಗ್ಯಾಸ್ ಅಡುಗೆ ಮೇಲೆ ನೋಡಕ್ಕಾಗಲ್ಲ ಸರ್ ಇದನ್ನೆಲ್ಲ ಆಗಿನಣ್ಣು ಹೆಚ್ಚಿದ್ರೆ ಮಾನ ಹೆಣ್ಸೆಲ್ಲೂ ತಿಂದಿಲ್ಲ ನನ್ನ ಮಗಳು ಹಂಗ ಬೇಡ ಬೇಡ ಅಂತ ಇದು ಮಾಡ್ತಾರೆ ದಿವಸ ಪಡ್ಕೊಂತಾರೆ ನಮಗೆ ಅಡುಗೆ ಮಾಡೋ ಮನೆಗೆ ಒಳಕ್ಕೆ ಬರಕ್ಕೆ ಇಷ್ಟ ಆಗಲ್ಲ ಎಲ್ಲ ತೆಗೆದಿಟ್ಬಿಟ್ಟೆ ನಾನಂದ್ರೆ ಗ್ಯಾಸ್ ಒಟ್ಟಿನಲ್ಲಿ ಗ್ರಾಮಸ್ಥರು ಕೋಳಿ ಫಾರ್ಮ್ಗಳ ವಿರುದ್ಧ ಹಲವು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ರು ಅಧಿಕಾರಿಗಳು ಕೋಳಿ ಫಾರ್ಮ್ಗಳ ತೆರವು ಮಾಡುತ್ತಿಲ್ಲ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ನೊಣಗಳ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕಾಗಿದೆ ಕಲೇಶ್ ಕಸ್ತೂರಿ ನ್ಯೂಸ್ 24 ದಾವಣಗೆರೆ